ತಿಮ್ಮಪ್ಪನ ಲಡ್ಡು ಈಗ ಧರ್ಮದ ದಂಗಲ್ಗೆ ಕಾರಣವಾಗಿದೆ ಯಾಕಂದ್ರೆ ತಿರುಪತಿ ಲಾಡುಗೆ ಬಳಸಿರುವಂತಹ ತುಪ್ಪವನ್ನ ಸರಬರಾಜು ಮಾಡಿದ್ದು ತಮಿಳುನಾಡಿನ ಎಆರ್ ಕಂಪನಿ ಆದರೂ ಕೂಡ ಈ ಹಿಂದಿದ್ದ ಸರ್ಕಾರವನ್ನ ಹೊಣೆ ಮಾಡಲಾಗ್ತಾ ಇದೆ ಮುಖ್ಯವಾಗಿ ಈ ಹಿಂದೆ ಆಂಧ್ರದ ಸಿಎಂ ಜಗನ್ ಮೋಹನ್ ರೆಡ್ಡಿ ಅವರು ಆಗಿದ್ರು ಮೋಹನ್ ರೆಡ್ಡಿ ಕ್ರೈಸ್ತ ಸಮುದಾಯಕ್ಕೆ ಸೇರಿದವರು ಅವರ ಹೆಸರಿನಲ್ಲಿ ರೆಡ್ಡಿ ಇದ್ರೂ ಕೂಡ ಅವರು ಕ್ರೈಸ್ತ ಸಮುದಾಯಕ್ಕೆ ಸೇರಿದವರು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಕ್ರೈಸ್ತ ಸಮುದಾಯಕ್ಕೆ ಸೇರಿದ ಜಗನ್ ಮೋಹನ್ ರೆಡ್ಡಿ ಅವರಿಂದಲೇ ತಿರುಪತಿ ಲಡ್ಡುವಿನಲ್ಲಿ ಕಲಬೆರಿಕೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಹಿಂದೂಗಳ ದೇವಸ್ಥಾನವಾಗಿರುವಂತಹ ತಿರುಮಲದಲ್ಲಿ ಕ್ರೈಸ್ತ ಸಮುದಾಯದ ಸಿಎಂ ಜಗನ್ಮೋಹನ್ ರೆಡ್ಡಿ ಅವರ ಹಸ್ತಕ್ಷೇಪವನ್ನ ಮಾಡಿ ಹಿಂದೂಗಳ ನಂಬಿಕೆಗೆ ಧಕ್ಕೆ ಉಂಟು ಮಾಡಿದ್ದಾರೆ ಹಾಗೆ ದೇವಾಲಯದ ಪಾವಿತ್ರತೆಯನ್ನ ಹಾಳು ಮಾಡಿದ್ದಾರೆ ಎನ್ನುವಂಥದ್ದು ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಇದರ ಜೊತೆಗೆ ಕ್ರೈಸ್ತ ಸಮುದಾಯಕ್ಕೆ ಸೇರಿದ ಕರುಣಾಕರ ರೆಡ್ಡಿ ಅವರು ಟಿಟಿಡಿಯ ಚೇರ್ಮನ್ ಆಗಿದ್ರು ಟಿಟಿಡಿ ಚೇರ್ಮನ್ ಕ್ರೈಸ್ತರೇ ಆಗಿರೋದ್ರಿಂದ ಆಡಳಿತದಲ್ಲಿ ಅವ್ಯವಸ್ಥೆ ಬಂದಿದೆ ಹಿಂದೂ ದೇವಾಲಯಕ್ಕೆ ಕ್ರೈಸ್ತರೊಬ್ರು ಚೇರ್ಮನ್ ಆಗಿರೋದ್ರಿಂದ ಸಾಕಷ್ಟು ವಿರೋಧ ಕೂಡ ಆಗ ವ್ಯಕ್ತವಾಗಿದೆ ಇದರಿಂದ ಅಂದಿನ ಸಿಎಂ ಜಗನ್ ಮೋಹನ್ ರೆಡ್ಡಿ ಕ್ರೈಸ್ತ ಸಮುದಾಯಕ್ಕೆ ಸೇರಿದವರು ಈ ಹಿಂದೆ ಇದ್ದಂತಹ ಚೇರ್ಮನ್ ಕೂಡ ಕ್ರೈಸ್ತ ಸಮುದಾಯಕ್ಕೆ ಸೇರಿದವರು ಅವರೆಲ್ಲರಿಂದ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಮಾಡಲಾಗ್ತಿದೆ ಎನ್ನುವಂತಹ ಆರೋಪಗಳು ಈಗ ಕೇಳಿ ಬರ್ತಾ ಇದೆ ಇನ್ನು ಇದರ ಜೊತೆಗೆ ಕರ್ನಾಟಕದ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ನೇರವಾಗಿ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿ ಕೊಬ್ಬನ ಬಳಕೆ ಮಾಡಿದ್ದಕ್ಕೆ ಕ್ರೈಸ್ತ ಸಮುದಾಯವೇ ನೇರ ಕಾರಣ ಅಂತ ಕಿಡಿಕಾರಿದ್ದಾರೆ ಅಲ್ಲದೆ ಚಂದ್ರಬಾಬು ನಾಯ್ಡು ಅವರು ಕೂಡ ಇದ್ರ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ ಅದೇನಂತ ತೋರಿಸ್ತೀವಿ ನೋಡಿ ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ಹಂದಿ ದನದ ಕೊಬ್ಬು ಮತ್ತು ಮೀನಿನ ಎಣ್ಣೆ ಹಾಕುವಂತಹ ಕುಕೃತ್ಯವನ್ನ ಮಾಡಿ ಹಿಂದೂಗಳ ನಂಬಿಕೆಯನ್ನ ಒಡೆಯುವ ಕೆಲಸವನ್ನ ಜಗನ್ಮೋಹನ್ ರೆಡ್ಡಿ ಎನ್ನುವಂತಹ ಕ್ರೈಸ್ತ ಮಾಡಿದ್ದಾನೆ ಅಂತ ಹೇಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕಿಡಿಕಾರಿದ್ದಾರೆ ತಿರುಪತಿ ಲಡ್ಡು ವಿವಾದದ ಕುರಿತು ಮಾತನಾಡಿರುವಂತಹ ಅವರು ಜಮ್ಮು ಕಾಶ್ಮೀರ ಒಂದು ರಾಜ್ಯ ಮುಸಲ್ಮಾನರ ಕೈಗೆ ಹೋದ ಮೇಲೆ ಅಲ್ಲಿರುವಂತಹ ಕಾಶ್ಮೀರಿ ಪಂಡಿತರನ್ನ ಸಾರಾಸಗಾಟವಾಗಿ ಆಚೆ ತಬ್ಬಲಾಯಿತು ಆಂಧ್ರಪ್ರದೇಶ ರಾಜ್ಯ ಕ್ರೈಸ್ತರ ಕೈಗೆ ಸಿಕ್ಕಿತು ಪವಿತ್ರವಾದ ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ಹಂದಿ ದನದ ಕೊಬ್ಬು ಮತ್ತು ಮೀನಿನ ಎಣ್ಣೆ ಹಾಕುವಂತಹ ಕುಕೃತ್ಯವನ್ನ ಮಾಡಿ ಹಿಂದೂಗಳ ನಂಬಿಕೆಯನ್ನ ಒಡೆಯುವಂತಹ ಕೆಲಸವನ್ನ ಜಗನ್ಮೋಹನ್ ರೆಡ್ಡಿ ಎನ್ನುವಂತಹ ಕ್ರೈಸ್ತ ಮಾಡಿದ್ದಾನೆ ಅಂತ ಹೇಳಿ ಕಿಡಿಕಾರಿದ್ದಾರೆ ಏನಾದ್ರೂ ಹಿಂದೂಗಳು ಅದನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ತಿಳಿಸಿದ್ದಾರೆ ಮುಸಲ್ಮಾನರ ಸಂ ಬಹುಳ್ಯ ಮತ್ತು ಕ್ರೈಸ್ತರ ಮತಾಂತರದ ಬಗ್ಗೆ ಹಿಂದೂಗಳು ಅರ್ಥ ಮಾಡಿಕೊಳ್ಬೇಕು ಮುಸಲ್ಮಾನರು ಹಾಗೂ ಕ್ರೈಸ್ತರ ಕೈಗೆ ಹೀಗೆ ಒಂದಾದ್ಮೇಲೆ ಒಂದು ರಾಜ್ಯಗಳು ಹೋಗ್ತಾ ಇದ್ರೆ ಮುಂದಿನ ಮುಂದೊಂದು ದಿನ ಭಾರತದಲ್ಲಿ ಹಿಂದೂಗಳೇ ಪಲಾಯನ ಮಾಡುವಂತಹ ಪರಿಸ್ಥಿತಿ ಸೃಷ್ಟಿಯಾಗುತ್ತದೆ ಎನ್ನುವಂಥದ್ದು ತಿರುಮಲ ತಿರುಪತಿ ಲಡ್ಡು ಘಟನೆಯಿಂದ ನಾವೆಲ್ಲರೂ ಅರ್ಥಕೊಳ್ಳಬೇಕು ಅಂತ ತಿಳಿಸಿದ್ದಾರೆ ಏನು ಇದೇ ವಿಚಾರದ ಸಂಬಂಧ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಮಾತನಾಡಿದ್ದು ಒಬ್ಬ ಮುಖ್ಯಮಂತ್ರಿಯಾಗಿ ಈ ಮಾತನ್ನ ಹೇಳ್ತಾ ಇಲ್ಲ ಒಬ್ಬ ದೇವರ ಭಕ್ತನಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ ವೆಂಕಟೇಶ್ವರ ಸ್ವಾಮಿಯ ಪ್ರಸಾದದಲ್ಲಿ ತುಂಬಾ ವಿಶೇಷತೆ ಇದೆ ಮುನ್ನೂರು ವರ್ಷಗಳಿಂದ ಈ ಲಡ್ಡನ್ನ ತಯಾರಿಸುವ ವಿಧಾನ ಮತ್ತು ಅದರಲ್ಲಿ ಬಳಕೆ ಮಾಡುವಂತಹ ಪೋಷಕಾಂಶಗಳು ಉತ್ತಮ ಗುಣಮಟ್ಟದ್ದಾಗಿರುತ್ತದೆ ಕಳಪೆ ಗುಣಮಟ್ಟದ ವಸ್ತುಗಳನ್ನ ಎಲ್ಲಿಯೂ ಕೂಡ ಬಳಕೆ ಮಾಡಲಾಗ್ತಾ ಇರಲಿಲ್ಲ ದೇವರಿಗೆ ನೀಡುವಂತಹ ವಸ್ತುಗಳನ್ನ ಪವಿತ್ರವೆಂದು ಪರಿಗಣನೆ ಮಾಡಲಾಗುತ್ತದೆ ಲಡ್ಡು ತಂದು ಮನೆಯಲ್ಲಿ ಇಟ್ರೆ ಮನೆಯೆಲ್ಲಾ ಪರಿಮಳ ಸೂಸುತ್ತದೆ ವಡ ಮತ್ತು ಅಹ್ ಪೊಂಗಲಿ ಪ್ರಸಾದಗಳು ರುಚಿಯಾಗಿ ಇರ್ತವೆ ತಿರುಪತಿ ದೇವರ ಲಡ್ಡುವಿಗೆ ತುಂಬಾ ಬೇಡಿಕೆ ಇದೆ ಅಂತ ನಾಯ್ಡು ಅವರು ಹೇಳಿದ್ದಾರೆ ಹಿಂದಿನ ಸರ್ಕಾರ ಟ್ರಸ್ಟ್ ಬೋರ್ಡ್ ನೇಮಕಾತಿಯಲ್ಲಿ ಜೂಜಾಟವನ್ನ ನಡೆಸಿದೆ ಕಾನೂನು ಬದಲಾವಣೆ ಮಾಡಿ ಐವತ್ತು ನಾಮ ನಿರ್ದೇಶಿತ ಹುದ್ದೆಗಳನ್ನ ತರಲಾಗಿದೆ ಪದನಿಮಿತ್ತ ನೀತಿಗಳನ್ನ ಪರಿಚಯ ಮಾಡಲಾಯಿತು ಟಿಟಿಡಿ ಟಿಕೆಟ್ ಗಳನ್ನ ಟಿಕೆಟ್ಗಳನ್ನ ಮನಸ್ಸು ಇಚ್ಛೆ ಮಾರಾಟ ಮಾಡಲಾಗಿತ್ತು ನಾಸ್ತಿಕರನ್ನ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು ಮತ್ತು ಅನ್ಯ ಧರ್ಮೀಯರಿಗೆ ಆದ್ಯತೆಯನ್ನ ನೀಡಲಾಯಿತು ಟಿಟಿಡಿಯನ್ನ ಟಿಡಿಯನ್ನ ರಾಜಕೀಯ ಉದ್ದೇಶಕ್ಕಾಗಿ ಬಳಕೆ ಮಾಡಿಕೊಳ್ಳಲಾಗಿತ್ತು ಅಂತ ಹೇಳಿ ಸಿಎಂ ಚಂದ್ರಬಾಬು ನಾಯ್ಡು ಅವರು ಆರೋಪವನ್ನ ಮಾಡಿದ್ದಾರೆ